ಜಲ ಜೀವನ್ ಮಿಷನ್ ಪೈಪ್ ಲೈನ್ ವ್ಯವಸ್ಥೆ ಕೆಟ್ಟ ಹೋಗಿದೆ ಅಂತ ಇಲ್ಲಿ ಇನ್ನೊಂದು ಕಡೆಗೆ ವಾಗ್ವಾದ ಇಲ್ಲಿ ಕೂಡ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಇದನ್ನ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಕುರಿತು ಬ್ರೇಕಿಂಗ್ ಲಭ್ಯ ಆಗ್ತಿದೆ. ವ್ಯವಸ್ಥೆ ಇದು ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಆಗಿರುತ್ತೆ. ಮಲೆ ಮಹದೇಶ್ವರ ಬೆಟ್ಟದ ಆನೆ ಹೊಲಪೋಡಿನಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಇಲ್ಲಿ ಉಂಟಾಗಿದೆ. ನೋಡಿ, ಎಲ್ಲಿ ನೀರೇ ಕಾಣ್ತಾ ಇಲ್ಲ. ಇಲ್ಲಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಕೈ ಕೊಡ್ತಾ ಫಲಪ್ರಭದಗೊಳಿಸಿದ ಅಧಿಕಾರಿಗಳು. ಮಹದೇಶ್ವರ ಬೆಟ್ಟದ ಬಳಿ ಇರುವ ಆನೆ ಹೊಲದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಆಹಾಕಾರ ಇಲ್ಲಿ ಉಂಟಾಗಿದೆ. ಕುಡಿಯಲು ನೀರು ಸಿಗದ ಕಾರಣ ಹಳ್ಳದ ನೀರು ಕೂಡ ಉಪಯೋಗಿಸ್ತಾ ಇದ್ದಾರೆ ಅಲ್ಲಿರುವ ಜನರು. ಆನೆ ಹೊಲದ 200 ಕುಟುಂಬಗಳಿಗೂ ಕೂಡ ಮರೀಚಿಕೆಯಾಗಿರುವಂತಹ ಶುದ್ಧ ಕುಡಿಯುವ ನೀರು ಇಲ್ಲಿ. ಗ್ರಾಮದ 400 ಜನರಿಗೂ ಕೂಡ ಕುಡಿಯಲು ನೀರಿಲ್ಲ. ನೀರು ಇಲ್ಲ ಅಂತಂದ್ರೆ ಹೇಗ್ ಬದುಕೋಣ ನಾವು? ಇದು ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಆಗಿರುತ್ತೆ, ಜಲ ಜೀವನ್ ಮಿಷನ್ ಯೋಜನೆ ಆಗಿರುತ್ತೆ. ಆದ್ರೆ ನಮ್ಗಳಿಗೆ ಇದು ಸಿಗ್ತಾನೆ ಇಲ್ಲ ಅಂತ ಅಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರೋದು. ನೀರಿಲ್ಲ ಅಂದ್ರೆ ಹೇಗ್ ಬದುಕಕ್ಕಾಗತ್ತೆ? ಇದು ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾಗ್ತಿದೆ. ನೀರಿಗೆ ನಾವು ಪರದಾಡುವಂತಹ ಪರಿಸ್ಥಿತಿ ನಮಗೆ ಎದುರಾಗ್ತಾ ಇದೆ. ಇದಕ್ಕೆಲ್ಲ ಯಾವಾಗ ನಮಗೆ ನೀರು ಸಿಗೋದು? ಇಷ್ಟೆಲ್ಲ ಆದರೂ ಕೂಡ, ಯಾಕಂದರೆ ಈ ಹಿಂದೆ ಕೂಡ ನಾವು ಮಾಧ್ಯಮದವ್ರಿಗೂ ಕೂಡ ತಿಳಿಸಿದ್ವಿ, ಅಮೋಘ್ ಟಿವಿಯಲ್ಲೂ ಕೂಡ ಸುದ್ದಿ ಬಿತ್ತರಿಸಿದ್ವಿ. ಆದರೆ ಇನ್ನೂ ಕೂಡ ಅದೇ ಪರಿಸ್ಥಿತಿ ಇದೆ ಅಲ್ಲ. ಯಾಕೆ ಇದು ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ನಮ್ಮಗಳ ಮೇಲೆ? ನೀರು ಇಲ್ಲ ಅಂತಂದರೆ ಅವರು ಇರ್ತಾರಾ? ನೀರು ಬೇಕೇ ಬೇಕು, ಪ್ರತಿಯೊಂದು ಜೀವಿಗೂ ನೀರು ಬೇಕೇ ಬೇಕು. ನೀರಿಲ್ಲ ಅಂತಂದರೆ ಹೇಗೆ ಬದುಕಕ್ಕಾಗತ್ತೆ? ನಾವು ಹಳ್ಳದಲ್ಲಿ ಬರ್ತಾ ಇರುವಂತಹ ನೀರು ಕುಡಿಯಬೇಕಾ? ಅಥವಾ ಈ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆ ನಮಗೆ ಬಳಕೆ ಆಗತ್ತಾ ಇಲ್ವಾ? ಅಲ್ಲಿರುವ ಗ್ರಾಮಸ್ಥರು ಹೇಳ್ತಾ ಇರೋದು, ಎಲ್ಲೂ ನೀರಿಲ್ಲ, ಹಳ್ಳದ ನೀರು ಕುಡಿಬೇಕಾಗಿದೆ ನಾವು. ಈ ಯೋಜನೆ ಮರೀಚಿಕೆ ಆಯ್ತಾ ನಮಗೆ? ಎಲ್ಲಿದೆ ಜಲ ಜೀವನ್ ಮಿಷನ್ ಯೋಜನೆ? ಎಲ್ಲಿದೆ? ನಮಗೆ ಅಂತ ಈ ಯೋಜನೆ ಜಾರಿ ಮಾಡಿರ್ತಾರೆ, ಆದರೆ ಇದು ನಮಗೆ ಸಿಗ್ತಾನೆ ಇಲ್ಲಲ್ಲ ಅಂತ ಅಲ್ಲಿರುವ ಗ್ರಾಮಸ್ಥರು ಹೇಳ್ತಾ ಇರೋದು. ಒಟ್ಟಿನಲ್ಲಿ 200 ಕುಟುಂಬಗಳಿಗೂ ಕೂಡ ಮರೀಚಿಕೆಯಾಗಿದೆ ಈ ಯೋಜನೆ. ಹಳ್ಳದ ನೀರನ್ನೇ ಕುಡಿಬೇಕಾದಂತಹ ಪರಿಸ್ಥಿತಿ ನಮಗೆ. ಏನಾದರೂ ಸ್ವಲ್ಪ ನೀರಿನಲ್ಲಿ ವ್ಯತ್ಯಾಸ ಕಂಡು ಬಂತು ಅಂದರೆ ಅವಾಗೆಲ್ಲ ಯಾರು ಜವಾಬ್ದಾರರಾಗ್ತಾರೆ ಇದಕ್ಕೆ? ನಾವು ಯಾರ ಮೇಲೆ ಹಾಕಬೇಕು? ನಮಗೇನಾದರೂ ಆಯಿತು, ಅಥವಾ ಈ ಹಳ್ಳದ ನೀರೆಲ್ಲ ಕುಡಿತಾ ಇರ್ತೀವಲ್ಲ, ಎಲ್ಲಿಂದನೋ ಹರ್ಕೊಂಡು ಬಂದಿರುತ್ತೆ, ಅದರಿಂದ ನಮಗೇನಾದರೂ ಆಯಿತು ಅಂದರೆ ನಾವು ಯಾರ ಮೇಲೆ ಹೇಳಬೇಕಾಗುತ್ತೆ? ಈ ಕುರಿತು ಡೀಟೇಲ್ಸನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಆನೆ ಹೊಲಪೋಡಿನಲ್ಲಿರುವಂತಹ ನೀರಿಗೂ ಕೂಡ ಅಲ್ಲಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕೆ ಇಷ್ಟೊಂದು ನೀರಿಗೆ ಆಹಾಕಾರ ಇಲ್ಲಿ? ಸ್ಮಿತಾ, ಏನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯಾದನೆ ಅರ್ಧರ್ಧಲ ಮಿಷನ್ ಯೋಜನೆ ಒಂದು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಪೈಪ್ ಲೈನ್ ವ್ಯವಸ್ಥೆ ಮತ್ತು ಕರೆಂಟ್ ಕೂಡ ಇಲ್ಲ ಇರೋದ್ರಿಂದ ಮಲೆ ಮಹದೇಶ್ವರ ಬೆಟ್ಟದ ಆನೆಹೊಲಪೋಡು ಎಂಬ ಒಂದು ಗ್ರಾಮದಲ್ಲಿ ಕುಡಿಯುವ ನೀರಿಗೂ ಸಹ ಆಹಾಕಾರ ಎದುರಾಗಿದೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಸುಮಾರು 200 ಕುಟುಂಬಗಳಿದ್ದು ಸುಮಾರು 400 ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನು ಅರ್ಗರ್ಜಲ ಯೋಜನೆ ಮನೆ ಮನೆಯನ್ನ ತಲುಪಬೇಕಾಗಿತ್ತು, ಅದು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಸ್ಮಿತಾ. ಈ ನಿಟ್ಟಿನಲ್ಲಿ ಅವರು ನೀರು ಅವರಿಗೆ ಕುಡಿಯುವ ನೀರು ಲಭಿಸದೇ ಇದ್ದಂತ ಕಾರಣದಿಂದ ಅವರು ಒಂದು ಹಳ್ಳದ ನೀರನ್ನು ತಗೊಂಡು ಹೋಗಿ ಅವರು
ಕುಡಿಯುವಂತ ಪರಿಸ್ಥಿತಿ ಎದುರಾಗಿದೆ ಸ್ಮಿತಾ. ಅಲ್ಲ, ಸದ್ಯಕ್ಕೆ ಇವ್ರ ಪರಿಸ್ಥಿತಿ ಏನು ಅಂತ, ಹಳ್ಳದ ನೀರೇ ಕುಡಿಯುವಂತ ಪರಿಸ್ಥಿತಿನ ಸ್ಮಿತಾ? ಈಗ ಆನೆವಲ ಪೋಡು ಅಂತ ಏನು, ಈಗ ಮಾದೇಶ್ವರ ಬೆಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂತ ಒಂದು ಪೋಡು ಇದು ಹಳ್ಳಿಯಾಗಿದೆ. ಇಲ್ಲಿ ಅಧಿಕಾರಿಗಳು ಸಾಕಷ್ಟು ಬಾರಿ ಅಲ್ಲದೆ ಕಳೆದ ಬಾರಿ ಸಿಇಒ ಅವರು ಅಲ್ಲಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿನ ಏನು ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಬಂದಿದ್ರು. ಆದ್ರೆ ಇದಾದ ನಂತರವಾಗಿ ಅಲ್ಲಿ ಪೈಪ್ಲೈನ್ ವ್ಯವಸ್ಥೆಯನ್ನ ದುರಸ್ತಿಪಡಿಸಿ ಅಲ್ಲಿ ಜನರಿಗೆ ನಾವು ಉತ್ತಮವಾದ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಬಂದಿದ್ರು. ಆದ್ರೆ ಇದು ಚಾಮರಾಜನಗರ ಜಿಲ್ಲೆಯಿಂದ ಮಾದೇಶ್ವರ ಬೆಟ್ಟದಿಂದ ತುಂಬಾ ಅಂತರ ಆಗುತ್ತೆ. ಹಾಗಾಗಿ ಅಧಿಕಾರಿಗಳಿಗೆ ಏನು ಜನರಿಗೆ ಸಂಕಷ್ಟ ಇದೆ, ಅದರ ಮಾಹಿತಿ ಕೊರತೆ ಇದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಇವರು ಹಳ್ಳದ ನೀರನ್ನ ಕುಡಿಯೋದ್ರಿಂದ ನಾಳೆ ದಿನ ನಮ್ಗೇನಾದ್ರು ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ಅದಗಡವಂತ ಪರಿಸ್ಥಿತಿಯಲ್ಲಿ ನಾವಿದೀವಿ. ಯಾವೊಬ್ಬ ಅಧಿಕಾರಿಗಳು ನಮ್ಮ ಹತ್ರ ಗಮನ ಹರಿಸ್ತಾ ಇಲ್ಲ, ನಮ್ಮ ಸಮಸ್ಯೆಯನ್ನ ಯಾರು ಕೇಳಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಒಂದು ಬೇಸರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಏನ್ ಮಾಡ್ತಿದೆ ಹಾಗಿದ್ರೆ, ಇಷ್ಟೆಲ್ಲ ಕಾಣ್ತಾ ಇದೆ ಈಗ ದೃಶ್ಯದಲ್ಲಿ. ಈಗ 2023 ಚುನಾವಣೆ ಈಗಷ್ಟೇ ಮುಗಿದು ಈಗ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರೋದ್ರಿಂದ ಏನೀಗ ಚಾಮರಾಜನಗರ ಜಿಲ್ಲಾ ಬಂದಂತ ಏನು ಚುನಾಯಿತ ಜನಪ್ರತಿನಿಧಿಗಳು ಈಗಲಾದ್ರೂ ಬಂದು ಅಲ್ಲಿ ನಮ್ಮ ಸಂಕಷ್ಟಕ್ಕೆ ಒಂದು ಪರಿಹಾರನ ಕಂಡುಕೊಡ್ಬೋದು ಅನ್ನೋ ಒಂದು ಆತಭಾವನೆ ಬರುತ್ತಿದೆ. ಯಾಕಂದ್ರೆ ಇದು ಮಲೆ ಮಾದೇಶ್ವರ ಬೆಟ್ಟದ ಕೇವಲ ಒಂದು ಆನೆ ಒಲ ಪೋಡು ಜನರ ಸಮಸ್ಯೆ ಇಲ್ಲ, ಸುತ್ತಲಿನ ಹಾಡಿಗಳನ್ನು ಕೂಡ ಸುಮಾರು ಮೂಲಭೂತ ಸೌಕರ್ಯಗಳ ಕೊರತೆಗಳಿದಾವೆ. ಅವರು ಮನವಿಯನ್ನ ಕೊಡ್ತಾನೆ ಬಂದಿದ್ದಾರೆ, ಆದ್ರೆ ನಮ್ಮ ನಾಳುವ ಏನು ನಾಯಕರಿದ್ದಾರೆ ಅವರು ಅವರಿಗೆ ಏನು ಒಂದು ಮಾತನ್ನ ಕೊಡ್ತಾರೆ ಆದ್ರೆ ಈಡೇರಲ್ಲ ಅಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿದಾವೆ ಸ್ಮಿತ? ಈ ಆನೆವಲೆ ಪೋಡಿನಲ್ಲಿ ಸುಮಾರು ಒಂದು 200 ಮನೆಗಳಿದಾವೆ, 400 ಮಂದಿ ಇಲ್ಲಿ ವಾಸವಾಗಿದ್ದಾರೆ. ಯಾಕಂದ್ರೆ ಇವರಿಗೆ ಆನೆವಲೆ ಪೋಡಿ ಏನು ಈಗ ಕಾಡಂತಿನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವರು ತಮ್ಗೆ ಆದಂತ ಸಮಸ್ಯೆಗಳನ್ನ ಅಷ್ಟು ಸುಲಭವಾಗಿ ಜಿಲ್ಲಾ ಕೇಂದ್ರಕ್ಕೆ ಬಂದು ಹೇಳುವಂತ ಒಂದು ಸ್ಥಿತಿಯಲ್ಲಿ ಅವ್ರು ಇಲ್ಲ ಅಂತಾನೆ ಗೊತ್ತಾಗ್ತಿದೆ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗ ಚುನಾವಣೆ ಕೂಡ ಮುಗ್ದಾಯ್ತು, ಫಲಿತಾಂಶ ಕೂಡ ಬಂದಾಯ್ತು, ಸರ್ಕಾರ ರಚನೆ ಕೂಡ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇನ್ ಮುಂದೆ ಏನಾದ್ರೂ ತೆಗೆದುಕೊಳ್ತಾರೆ, ಇನ್ನು ಕ್ರಮ ತೆಗೆದುಕೊಳ್ಬೇಕಲ್ಲ, ನಮ್ಗೆ ನೀರಿನ ಒಂದು ಸೌಲಭ್ಯ ಒದಗಿಸಿ ಕೊಡ್ಬೇಕಲ್ಲ. ಯಾವ ಸರ್ಕಾರ ಬಂದ್ರೆ ಏನಾಯ್ತು, ನಮಗೆ ನೀರೇ ಇಲ್ಲ ಅಂತಂದ್ಮೇಲೆ ನಮ್ಗೆ ಮತ ಕೇಳಕ್ ಬರ್ತಾರೆ ಯಾವಾಗ? ನೀರ್ ಬೇಕಲ್ಲ, ನೀರಿಲ್ಲದೆ ಇರಕ್ಕಾಗುತ್ತ ಅವ್ರಗಳಿಗೆ ಅಂತ ಅಲ್ಲಿರುವಂತಹ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ. ಗ್ರಾಮ ಪಂಚಾಯತಿ ಏನ್ ಮಾಡ್ತಿದೆ, ಇದೆಲ್ಲ ನಾವು ಇಲ್ಲಿ ನೀರು ಬಳಕೆ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದಾರೆ. ಇದೇ ನೀರನ್ನ ಬಳಕೆ ಮಾಡಿ ಕುಡಿತಾ ಇದ್ದೀವಿ, ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಸ್ವಲ್ಪ ಹದಗೆಡ್ತು, ಭೀತಿ ಏನಾದ್ರೂ ಉಂಟಾಯ್ತು ಅಂತಂದ್ರೆ ಯಾರು ಹೊಣೆಗಾರರಾಗ್ತಾರೆ ಅನ್ನುವಂತಹ ಮಾತು ಇಲ್ಲಿ ಗ್ರಾಮಸ್ಥರು ಹೇಳಿದ್ದು. ಆದ್ರೆ ನೋಡೋಣ, ಇನ್ನು ಮುಂದೆ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಸುದ್ದಿ ಹೋಗಿರುತ್ತೆ. ಅಮೋಘ್ ಟಿವಿಯಲ್ಲಿ ಪ್ರಸಾರವಾಗಿರುವಂತಹ ಸುದ್ದಿಗಳು ಕೂಡ ಗ್ರಾಮ ಪಂಚಾಯತಿಗೆ ಮುಟ್ಟುತ್ತೆ. ಮುಂದೆ ಇಲ್ಲಿ ನೀರಿನ ವ್ಯವಸ್ಥೆ ಒದಗಿಸಿ ಕೊಡ್ತಾರಾ ಇಲ್ವಾ ನೋಡ್ಬೇಕಿದೆ.